ಎಲ್ರಿಗೂ ಜಯಂತ್. ನಾನು ನಿಮ್ಮ ಸಂತೋಷ್ ಭಾವಿಕಟ್ಟೆ. ನಿಮ್ ಜೊತೆಗೆ ಆಟ ಆಡಿ ಬೆಳೆದಂತಹ ನಿಮ್ಮ ಗೆಳೆಯ ಇವತ್ತು ನೌಕರಿ ತಗೊಂಡು ತನ್ನ ಜೀವನದೊಳಗ ತಾನು ಸೆಟ್ಲ್ ಆಗ್ಯಾನ ಅನ್ನುವಂತ ವಿಷಯ ನಿಮ್ ಮ್ಯಾಲೆ ಯಾವುದೇ ರೀತಿಯ ಪ್ರಭಾವ ಬೀರಿಲ್ಲ ಅಂತಂದ್ರ ನೀವು ಜೀವನದೊಳಗೆ ಯಾವತ್ತು ಮುಂದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವ ನೌಕರಿ ತಗೊಂಡಿದ್ದು ನಿಮಗೆ ಖುಷಿಯನ್ನ ಎಷ್ಟು ಕೊಡ್ತಿತ್ತೋ ಅಷ್ಟೇ ಆತ ಸಕ್ಸಸ್ ಆಗ್ಯಾನ ಅಂತಂದ್ರೆ ನಾನು ಕೂಡ ಸಕ್ಸಸ್ ಆಗ್ಬೇಕು ಜೀವನದೊಳಗೆ ಅನ್ನುವಂಥ ವಿಷಯ ನಿಮ್ಮನ್ನ ಮಲ್ಕೊಳಕ್ ಬಿಡಬಾರದು. ಯಾಕಂದ್ರೆ ಈ ಸಮಯ ಅನ್ನುವಂಥದ್ದು ಯಾರ ಸಲುವಾಗಿಯೂ ಕಾಯಂಗಿಲ್ಲ. ರಾತ್ರಿ ನೀವು ಮುಸುಕಕೊಂಡು ಮಲ್ಕೊಂಡು ಒಂದು ಸಲ ಕಣ್ ತೆರೆದು ಯೋಚನೆ ಮಾಡಿ ನೋಡ್ರಿ, ಇವತ್ತು ನೀವು ಕೇಳಿದ್ದೆಲ್ಲವನ್ನ ಕೊಡಿಸುತ್ತಿರುವಂಥ ನಿಮ್ಮ ತಂದೆ ತಾಯಿಗಳು ಅಕಸ್ಮಾತ್ ನಾಳೆ ಒಂದು ದಿನ ಅನಾರೋಗ್ಯದ ಕಾರಣದಿಂದಾಗಿ ಹಾಸಿಗೆ ಹಿಡಿದ್ರು ಅಂತಂದ್ರೆ ನೀವು ಕೂಡ ಮನೆ ಬಿಟ್ಟು ಹೊರಗೋಗಿ ದುಡಿಯುವಂತ ಪರಿಸ್ಥಿತಿ ಎದುರಾಗಬಹುದು. ಕೂಡಿಟ್ಟ ಹಣವನ್ನೇ ಎಷ್ಟು ದಿನ ಅಂತೇಳಿ ಬಳಸಕ್ ಸಾಧ್ಯ ಆಗ್ತದೆ? ಇಷ್ಟು ದಿನ ನೆರಳಾಗ ಕುಂತು ಓದಿದಂತ ನೀವುಗಳು ಒಮ್ಮೆಲೆ ಹೋಗಿ ಬಿಸಿಲಾಗಿ ದುಡಿದು ನಮ್ಮ ತಂದೆ ತಾಯಿಗಳನ್ನ ಸಾಕ್ತೀನಿ ಅಂತಂದ್ರೆ ಬಹಳಷ್ಟು ಕಷ್ಟ ಆಗ್ಬೋದು. ಪ್ರತಿಯೊಂದು ಕೆಲಸದ ಬಗ್ಗೆ ನಮಗೆ ಅರಿವಿರಬೇಕು, ಎಲ್ಲಾ ಕೆಲಸಗಳನ್ನ ಮಾಡಿದಂತಹ ಅನುಭವವನ್ನ ಇವತ್ತು ನಾವು ಪಡ್ಕೊಳ್ಬೇಕು. ಇಂದಿನ ಕಾಲದೊಳಗ ನಾನು ಅನ್ಕೊಂಡಂತ ಕೆಲಸವನ್ನೇ ಮಾಡ್ತೀನಿ ಅಂತೇಳಿ ಹೋಗಿ ಸಕ್ಸಸ್ ಆದವ್ರಿಗಿಂತ ಯಾವುದೇ ಕೆಲಸ ಆದ್ರೂ ಪರವಾಗಿಲ್ರಿ ನಾನು ಮಾಡ್ತೀನಿ ಅಂತೇಳಿ ಪರಿಸ್ಥಿತಿಗಳಿಗೆ ಬಲಿಯಾದವರೇ ಹೆಚ್ಚು. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಭಾರತ್.